ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತೊಂದು ವಿಶೇಷವಾಗಿರುವಂತಹ ಒಂದು ವಿಷಯದ ಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ವಿಷಯ ಬಂದುಬಿಟ್ಟು ಹುಟ್ಟಿದ ಹಬ್ಬ ಅಂತ. ಸೊ ಬಂಧುಗಳೇ, ನಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಹುಟ್ಟಿದ ಹಬ್ಬ ಅನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ದಿನ. ಯಾಕಂದರೆ ನಾವು ಪ್ರತಿ ವರ್ಷ ಏನೇನೋ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ತೆಗೆದಿರ್ತೇವೆ. ಆ ಒಂದು ಪ್ರತಿ ವರ್ಷದ ಒಂದು ದಿವಸ ನಾವೇನು ಹುಟ್ಟಿರ್ತೇವೆ, ಆ ಹುಟ್ಟಿದ ಹಬ್ಬದ ದಿವಸದಂದು ನಾವು ಏನೇನು ಕೆಲಸ, ಒಳ್ಳೆ ಕೆಲಸವನ್ನು ಮಾಡಿದ್ದೇವೆ ಅಥವಾ ಯಾವ ತಪ್ಪುಗಳನ್ನು ನಾವು ಮಾಡಿದ್ದೇವೆ ಅಂತ ಅನ್ನುವಂತಹ ಒಂದು ವಿಷಯವನ್ನು ವಿಮರ್ಶೆ ಮಾಡಿಕೊಳ್ಳುವುದಕ್ಕೆ ನಮಗೆ ಸಿಗುವಂತಹ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ದಿನ ಅಂತಲೇ ನಾವು ಇದಕ್ಕೆ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆ ಜೊತೆಯಲ್ಲೇ ನಾವು ಹುಟ್ಟಿದ ಹಬ್ಬ ಅಂತ ಬಂದ ತಕ್ಷಣ ನಾವು ಯಾವಾಗಲೂ ಎಲ್ಲರೂ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ಸೊ ನಮ್ಮ ಹುಟ್ಟಿದ ಹಬ್ಬವನ್ನು ನಾವೇ ಚೆನ್ನಾಗಿ ಆಚರಿಸಿಕೊಳ್ಳಬೇಕು ಅನ್ನೋದಕ್ಕಿಂತ, ಸೊ ನಮ್ಮ ಹುಟ್ಟಿದ ಹಬ್ಬವನ್ನು ಬೇರೆಯವರು ಆಚರಿಸುವಂತಹ ಕೆಲಸಗಳನ್ನು ನಾವು ಮಾಡಬಹುದಾ, ಅಥವಾ ಅದನ್ನು ಮಾಡಿದರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ವಿ ಆದಂಗೆ ಅಂತ ನನಗನ್ಸತ್ತೆ. ಸೊ ನೋಡಿ, ಯಾವ ರೀತಿಯಾಗುತ್ತೆ ಅಂತಂದರೆ, ಯಾವಾಗಲೂ ವಿಶೇಷತಃ ನಾವು ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ಳುವಂತಹ ಸಂದರ್ಭಗಳಲ್ಲಿ ನಾವು ಕೇವಲ ನಮ್ಮ ಮನೆಯಲ್ಲಿ ನಾವು ಕೇಕ್ ತರ್ತೇವೆ. ಸೊ ವೆಸ್ಟರ್ನ್ ಕಲ್ಚರ್ ಪ್ರಕಾರ ಕೇಕ್ ಕಟ್ ಮಾಡ್ತೇವೆ. ಎನಿವೆ, ಅದು ಅವರವರ ಥಾಟ್ಸು, ಏನೂ ತಪ್ಪಲ್ಲ ಅದು ಮಾಡೋದು ಸಹ. ಬಟ್ ಯೂಶ್ವಲಿ ನಾವು ಕೇಕ್ ಕಟ್ ಮಾಡುವುದು, ಇವೆಲ್ಲ ಸೆಲೆಬ್ರೇಷನ್ಸ್ಗಳನ್ನು ನಮ್ಮ ಮನೆಯಲ್ಲಿ ನಾವು ಮಾಡಬಹುದು. ಅದರ ಜೊತೆಯಲ್ಲಿ ನಾವು ಈ ಥರ ಏನಾದರೂ ಒಂದು ವಿಶೇಷವಾಗಿರುವಂತಹ ಸಂಕಲ್ಪವನ್ನು ಮಾಡ್ಬೋದಾ, ಅವತ್ತಿನ ದಿವಸ ಹುಟ್ಟಿದ ಹಬ್ಬದ ದಿವಸದಂದು ಯಾರಿಗೆ ಯಾವುದೋ ಒಂದು ವಸ್ತು ಇಲ್ಲ ಅಂತಂದರೆ ಅವರಿಗೆ ಆ ಒಂದು ವಸ್ತುವನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡುವುದು, ಅಥವಾ ವಸ್ತುವನ್ನೇ ಕೊಡಿಸಬೇಕು ಅಂತಲೂ ಏನಿಲ್ಲ. ಕೆಲವೊಂದಿಷ್ಟು ಅಂಧ ಮಕ್ಕಳ ಶಾಲೆ ಇರುತ್ತೆ, ಆ ಅಂಧ ಮಕ್ಕಳ ಶಾಲೆಯಲ್ಲಿ ಅಟ್ಲೀಸ್ಟ್ ಒಂದು ದಿವಸ ಹೋಗ್ಬಿಟ್ಟು ನಾವು ಒಂದು ಪಾಠವನ್ನು ಆದರೂ ಹೇಳ್ಬರ್ಬೋದಾ, ಅಥವಾ ಯಾರಿಗಾದರೂ ಒಂದಿಷ್ಟು ಒಳ್ಳೆಯ ಮಾತುಗಳನ್ನಾದರೂ ಹೇಳ್ಬೋದಾ ಆ ಹುಟ್ಟಿದ ಹಬ್ಬದ ಪರ್ಟಿಕ್ಯುಲರ್ ದಿವಸದಂದು. ಸೊ ಈ ರೀತಿಯಾಗಿರುವಂಥ ಒಂದು ಏನಾದರೂ ಕ್ರಿಯೇಟಿವ್ನೆಸ್ನಿಂದನೂ ಸಹ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ಳೋಣ. ಜೊತೆ ಜೊತೆಗೆ ಈ ಸೆಲೆಬ್ರೇಷನ್ಸ್ಗಳನ್ನು ನಾವೇನು ಫ್ರೆಂಡ್ಸ್ ಜೊತೆಗೆ ಮಾಡ್ತೇವೆ ಅದೆಲ್ಲ ಅದು ಆ್ಯಸ್ ಯೂಶ್ವಲಿ ಆಗಿರಲಿ, ಅದು ಇರಲೂ ಬೇಕು. ಆ್ಯಂಡ್ ಜೊತೆ ಜೊತೆಗೆ ಇನ್ನೊಂದು ನನಗನ್ಸುತ್ತೆ, ನಮ್ಮ ಹುಟ್ಟಿದ ಹಬ್ಬವನ್ನು ಬೇರೆಯವರು ಆಚರಿಸುವಂತಹ ಎತ್ತರದ ಮಟ್ಟಕ್ಕೆ ನಾವೆಲ್ಲರೂ ಏರಲೇಬೇಕು. ಸೊ ಅಂದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವೊಂದು ಏನೋ ಒಂದು ಸಾಧನೆಯನ್ನು ಮಾಡಿದ್ದೇವೆ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ನಮ್ಮ ಹುಟ್ಟಿಗೂ ಸಹ ಒಂದು ಅರ್ಥ ಬರುತ್ತೆ. ಆ್ಯಂಡ್ ನಾವು ನಮ್ಮ ಹುಟ್ಟಿದ ಹಬ್ಬವನ್ನು ನಾವು ನೆನಪಿಸಿಕೊಳ್ಳುವುದಕ್ಕಿಂತ ಅದನ್ನು ಬೇರೆಯವರು ನೆನಪಿಸುವಂತಹ ಎತ್ತರ ಮಟ್ಟಿಗೆ ನಾವು ಈ ಹೋದರೆ, ಸೊ ಬಹುಶಃ ನಾವು ಸಫಲರಾದಂತೆ ಜೀವನದಲ್ಲಿ. ಆ್ಯಂಡ್ ನಮ್ಮ ಹುಟ್ಟಿದ ಹಬ್ಬವನ್ನು ನಾವು ತೀರಿ ಹೋದ ನಂತರವೂ ಸಾವಿರಾರು ವರ್ಷಗಳ ತನಕ, ಸೂರ್ಯ ಚಂದ್ರಾಮರು ಇರುವರ ತನಕನೂ ಸಹ ಅದನ್ನು ಬೇರೆಯವರು ನೆನಪಿಸಿಕೊಳ್ಳುವಂತಹ ವಿಶೇಷವಾಗಿರುವಂತಹ ಒಳ್ಳೆಯ ಕೆಲಸಗಳನ್ನು ಈ ಜಗತ್ತಿಗೆ ನಾವು ಬಂದಿದ್ದೇವೆ ಅಂತಂದರೆ, ಇಲ್ಲಿಂದ ಹೊರಟು ಹೋಗುವುದಕ್ಕಿಂತ ಮುಂಚೆ ಒಳ್ಳೆಯ ಒಂದು ಕೊಡುಗೆಯನ್ನು ಈ ಜಗತ್ತಿಗೆ ನಾವು ಕೊಡೋಣವಂತೆ ಅನ್ನುವಂಥ ವಿಶೇಷವಾಗಿರುವಂಥ ಸಂಕಲ್ಪವನ್ನು ನಾವೆಲ್ಲರೂ ಹುಟ್ಟಿದ ಹಬ್ಬದ ದಿನವೊಂದು ನಾವು ಮಾಡೋಣ ಅಂತ ವಿಶೇಷವಾಗಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ. ಆ್ಯಂಡ್ ಮತ್ತೊಮ್ಮೆ ಹೇಳ್ತೇನೆ ಬಂಧುಗಳ ಜೀವನ ಅಂತ ಅನ್ನುವಂಥ ಒಂದು ರೀತಿಯಲ್ಲಿ ಹಲವಾರು ರೀತಿಯ ಘಟನೆಗಳು ನಡೆಯುತ್ತೆ, ಅದರಲ್ಲಿ ಸರಿಗಳು ಆಗುತ್ತೆ, ತಪ್ಪುಗಳು ಆಗೇ ಆಗುತ್ತೆ. ಸೊ ನಾವು ಎಷ್ಟು ಸರಿಯಾಗಿ ಮಾಡಿದ್ದೇವೋ ವೆಲ್ ಆ್ಯಂಡ್ ಗುಡ್. ಸೊ ಸರಿಯಾದ ಕಾನ್ಷಿಯಸ್ ಲೆವೆಲ್ನಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ನಾವೇನಾದರೂ ತಪ್ಪುಗಳನ್ನು ಮಾಡಿದರೆ, ಅಫ್ಕೋರ್ಸ್ ಯಾರು ತಪ್ಪು ಮಾಡಬೇಕು ಅಂತ ತಪ್ಪಾಗಿರಲ್ಲ, ಸೊ ಅದೊಂದೇನೋ ಒಳ್ಳೆಯ ವಿಚಾರದಲ್ಲಿ ಅಥವಾ ಏನೋ ಒಂದು ತಿಳ್ಕೊಳ್ಳೋಣ ಅನ್ನುವಂತಹ ಬರದಲ್ಲಿ, ಸೊ ಯಾರಿಗಾದರೂ ಒಂದು ನೋವಾಗುತ್ತೋ ಅಥವಾ ಏನೋ ಆಗುತ್ತೆ, ಸಹಜವಾಗಿ ಆಗ್ಬಿಡುತ್ತೆ ಅದು. ಸೊ ಅಂತಹ ಒಂದು ನೋವುಗಳನ್ನು ನಾವು ಯಾರಿಗಾದರೂ ಮಾಡಬೇಕು ಅಂತ ಇಂಟೆನ್ಷನಲಿ ಅಂತೂ ನಾವು ಯಾರಿಗೂ ಮಾಡಿರಲ್ಲ. ಸೊ ಅದು ನಾವು ಮಾಡುವುದು ಬೇಡ. ಅಕಸ್ಮಾತ್ ಆಗಿ ಏನಾದರೂ ಸಹ ಅವರಿಗೆ ಯಾರಿಗಾದರೂ ನಾವು ನೋವು ಮಾಡಿದರೆ, ಸೊ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಹುಟ್ಟಿದ ಹಬ್ಬದ ದಿವಸದಂದು ನಾವು ಅವರಿಗೆ ಕ್ಷಮೆಯನ್ನು ಯಾಚಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಕ್ಷಮೆಯನ್ನು ಯಾಚಿಸುವುದರ ಜೊತೆಯಲ್ಲಿ ಅವರಿಗೆ ಮತ್ತಷ್ಟು ಖುಷಿಯನ್ನು ಕೊಡುವಂತಹ ಪ್ರಯತ್ನವನ್ನು. ಸೊ ಯಾಕಂದರೆ ಯಾರಿಗೂ ಸಹ ನೋವಾಗದಂತೆ, ಕಾಯ ವಾಚ ಮನಸ ಯಾರಿಗೂ ಸಹ ನೋವಾಗದಂತೆ ಬದುಕುವಂತಹ ವಿಶೇಷ ಸಂಕಲ್ಪವನ್ನು ನಾವು ಮಾಡಿ ಬದುಕ್ತಾ ಇರಬೇಕು. ಅಕಸ್ಮಾತ್ ಆಗಿ ಆಗಿರುತ್ತೆ, ಕೆಲವು ಸಲ ಹೇಳಕ್ಕೆ ಬರಲ್ಲ. ಸೊ ಅಂತಹ ತಪ್ಪುಗಳು ಯಾವುದಾದ್ರೂ ನಡೆದಿದ್ದರೆ ಅವರಿಗೆ ದಯವಿಟ್ಟು ಅವತ್ತು ಕ್ಷಮೆಯನ್ನು ಕೇಳಿ ಅವರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡುವುದರ ಮೂಲಕ ಆ್ಯಂಡ್ ಒಳ್ಳೆಯ ರೀತಿಯಲ್ಲಿ ಮತ್ತೆ ಆ್ಯಸ್ ಯೂಶ್ವಲ್ ಜೀವನವನ್ನು ಖುಷಿಯಿಂದ ಜೀವಿಸುವಂತಹ ಪ್ರಯತ್ನವನ್ನು ಮಾಡ್ತಾ, ಮತ್ತೆಂದಿಗೂ ಅವರಿಗೆ ಹರ್ಟ್ ಮಾಡದೇ ಇರುವಂತೆ ನಾವು ಜೀವನವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಸೊ ಜೊತೆಗೆ ಮತ್ತೊಮ್ಮೆ ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಹುಟ್ಟಿದ ಹಬ್ಬ ಇತರರು ನೆನಪಿಟ್ಟುಕೊಳ್ಳುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂಥ ಸ್ಥಾನಕ್ಕೆ ನಾವೆಲ್ಲರೂ ಸೇರೋಣ. ಅತ್ಯಂತ ಸರ್ವಶ್ರೇಷ್ಠವಾದ ಸಾಧನೆಯನ್ನು ಜೀವನದಲ್ಲಿ ಮಾಡಿ ನಾವೆಲ್ಲರೂ ಸಹ ಸೂರ್ಯ ಚಂದ್ರಾಮರ್ ಇರುವ ತನಕನೂ ಸಹ ನಾವು ಅಂತಹ ಒಳ್ಳೆಯ ಕೆಲಸವನ್ನು ಮಾಡಿದ್ವಿ ಅಂತ ಅನಿಸಿಕೊಳ್ಳೋಣ ಅನ್ನುವಂತಹ ಒಂದು ವಿಶ್ವಾಸದ ನುಡಿಗಳೊಂದಿಗೆ ಈ ನನ್ನ ಒಂದು ಹುಟ್ಟಿದ ಹಬ್ಬದ ಒಂದು ವಿಶೇಷವಾಗಿರುವಂಥ ಟಾಪಿಕ್ನ ವೀಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.